ನೀವು ನಾವು ನೋಡ್ತಾ ಕೂತಿದ್ದೀವಿ ಅದೇ ನಾಯಕರು ಅದೇ ಸರಸ್ವತಿ ಅದೇ ದಿನನಿತ್ಯದ ಜೀವನ ಅದೇ ದಿನನಿತ್ಯದ ಗಂಡ ಹೆಂಡತಿಯರ ಜಗಳ ಆದರೆ ಒಂದು ಕ್ಷಣದಲ್ಲಿ ಎಲ್ಲ ಬದಲು ಬದಲು ನಾಯಕರು ನಾಯಕರಲ್ಲ ಸರಸ್ವತಿ ಹೆಂಡತಿಯಲ್ಲ ಕಾರಣ ಏನು ಬಡಬ್ರಾಹ್ಮಣನ ಮಗನ ಉಪನಯನ ಪರಿಣಾಮ ಏನು ಸಕಲೈಶ್ವರ್ಯ ಸದಾಚಾರ ಸತಿ ಸಂಪನ್ನಾಯಕರ ನಾಯಕರ ಸನ್ಯಾಸ ನನಗೆ ವಿದ್ಯಾ ಹೆಚ್ಚಿದ್ರೆ ಇನ್ನೂ ದೊಡ್ಡ ದೊಡ್ಡ ಪದ ಬಳಸ್ತಿದ್ದೆ ಅಷ್ಟು ದೊಡ್ಡದಾಗಿದೆ ಘಟನೆ ಆ ಬ್ರಾಹ್ಮಣನಾದರೂ ಎಂಥ ಒಂದು ಇರಬೇಕು ಅಂತೀನಿ ಮುಖ ನೋಡಿದಾಗ ಎಲ್ಲ ಬ್ರಾಹ್ಮಣರು ಹಾಗೆ ಕಂಡಿದ್ದ ಆದರೆ ಈಗ ನೋಡಿದರೆ ಹೇಗೆ ಕಾಣಬಹುದು ಭಾವಯ್ಯ ಏನಯ್ಯ ಎಂಥೆಂಥ ತತ್ವಜ್ಞಾನ ವಿಚಾರಗಳ ಅಪಾರ ಸಾಗರದಲ್ಲಿ ಮುಖ ಮೇಲೆ ಮಾಡಿಕೊಂಡು ಸುಖದಿಂದ ಸಮಾಧಾನದಿಂದ ತೇಳ್ತಾ ಇದ್ದೆ ಹಿಂದಿನಿಂದ ಬಂದು ಅಪ್ಪಳಿಸಿದ ಹೆಣದ ಹಾಗೆ ಈಗ ಯಾಕೆ ಬಂದೆ ಏನಂತೀಯೋ ಏನೋ ಭಾವಯ್ಯ ಆದರೆ ನೀನು ಅಂತ ಇದೆಯಲ್ಲ ಆ ಬ್ರಾಹ್ಮಣನನ್ನ ಈಗ ನೋಡಬೇಕು ಅಂತ ಅದನ್ನು ಕೇಳಿ ನಡಿ ನಡಿ ಎಲ್ಲಿದ್ದಾನೆ ಆ ಬ್ರಾಹ್ಮಣ ಎಲ್ಲೂ ಇಲ್ಲ ಆ ಬ್ರಾಹ್ಮಣ ಅದನ್ನೇ ಹೇಳಬೇಕು ಅಂತ ಬಂದೆ ಎಲ್ಲಿಯೂ ಇಲ್ಲ ಅಂದ್ರೆ ಎಲ್ಲಿಯೂ ಇಲ್ಲ ಅಂತ ಇರದೆ ಏನು ಸರಿಯಾಗಿ ನೋಡಿದೆಯೋ ಇಲ್ವೋ ಸರಿಯಾಗಿ ನೋಡಿದೆ ಏನು ಭಾವಯ್ಯ ಅವ್ನ ಕಡೆ ಏನಂದೊಂದು ಮಹತ್ವದ ಕೆಲಸ ಇದೆ ಮಹತ್ವದ ಕೆಲಸ ನಿನ್ನದು ಹ್ಞೂ ಇಲ್ಲಿ ಕೇಳು ನಾವು ಆ ಬ್ರಾಹ್ಮಣನಿಗೆ ಸರಸ್ವತಿ ಅಮ್ಮನವ್ರನ್ನೇ ಕಾಣೋದಕ್ಕೆ ಹೇಳಿದ್ವಲ್ಲ ನಾವು ಹೇಳಿದ್ದಕ್ಕೆ ತನ್ನ ಕೆಲಸ ಆಯಿತು ಅನ್ನೋದಕ್ಕೆ ಸಂತೋಷದ ಕಾಣಿಕೆ ಕೊಡ್ತೀನಿ ಅಂತ ಹೇಳಿದಾನೆ ಹೇಳಿದ್ದಾನೆ ಅಲ್ಲ ಹೇಳಿದ್ದ ಅನ್ನು ಅಂದರೆ ಅಂದ್ರೇನು ಅವನು ಹೇಳ್ದ ನೀನು ನಂಬಿ ನಿದ್ದೆ ಮಾಡಿದೆ ಅವನಷ್ಟಕ್ಕೆ ಅವನು ಸಾಲದ ಹಣ ಹೊರಟು ಹೊರಟೋದ ಅವನು ಸಾಲದ ಹಣ ಒಯ್ದೇ ಇಲ್ಲ ಬಾವಯ್ಯ ಏನಂದೆ ಬೆಳಗ್ಗೆ ನಿಲ್ಲೂ ದಾರಿ ಕಾಯ್ತಾ ಇದ್ದಾರೆ ಸರಸ್ವತಿ ಅಮ್ಮನವರು ಮತ್ತು ಬಿಂದು ಮಾಧವ ಅಂದರೆ ನಮ್ಮ ನಾಯಕರು ಎಲ್ಲಿದ್ದಾರೆ ಅವರು ಬ್ರಾಹ್ಮಣನ ಹುಡ್ಕೊಂಡ್ಬರೋದಕ್ಕೆ ಹೋಗಿದ್ದಾರೆ ಹಾಗಿದ್ರೆ ಹೀಗೆ ಮಾಡು ನೀನ್ ಹೋಗು ಹೋಗು ಸುತ್ತಾಡ್ಕೊಂಡು ನಾಯಕರ ಪತ್ತೆ ಹಚ್ಕೊಂಡು ಬಾ ಸರಿ ಬಾವಯ್ಯ ಇನ್ನೂ ನಾಯಕರು ಬಂದ ಹಾಗೆ ಕಾಣೋದಿಲ್ಲ ಯಾಕೆ ಅಂದ್ರೆ ಇವರಿಬ್ಬರೇ ಇದ್ದಾರೆ ಹಾಗೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತೀರಾ ಏನಂದ್ರಿ ಹಾ ಆದರೆ ಮುಂಚೆ ನೋಡೋಣ ನಾಯಕರಿಗೆ ಅವ ಸಿಕ್ತಾನೋ ಅಂತ ಅವನು ನನಗನ್ಸೋದಿಲ್ಲ ಅವನು ಸಿಗ್ತಾನೆ ಅಂತ ನನಗನ್ಸುತ್ತೆ ಅವನು ಹುಡುಕದೆ ನಾಯಕರು ಬರೋದೇ ಇಲ್ಲ ಅಂತ ಒಂದು ವೇಳೆ ಬ್ರಾಹ್ಮಣ ಬರ್ದಿದ್ರು ಒಳ್ಳೇದೇ ಆಯಿತು ಮನೆಯೊಳಗೆ ಬೆಳೆದ ಬಿರುಸಾದರೂ ಸರಿಯಾಗುತ್ತೆ ಸರಸ್ವತಿ ಅಕ್ಕ ಬ್ರಾಹ್ಮಣ ನಿಜವಾಗಿ ಬರದೇ ಹೋದರೆ ನಾಯಕರು ಎಲ್ಲ ಮರೆತು ಸಮಾಧಾನದಿಂದ ಎದ್ಕೋಬೋದು ಅಂತೀರಾ ಹಯ ಹಿತ್ಕೊಳ್ದೆ ಏನು ಇಷ್ಟು ವರ್ಷ ಅವ್ರ ಜೊತೆ ಸಂಸಾರ ಮಾಡಿದ್ದೀನಿ ಅವ್ರ ಸ್ವಭಾವ ನನಗೆ ಗೊತ್ತಿಲ್ವ ಒಮ್ಮೆ ಏನಾಯ್ತು ಅಂತೀರಾ ಹಾಗೇನೇ ನೀವು ಇಷ್ಟು ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇರಲಿಲ್ಲ ಹಾಗೊಮ್ಮೆ ಇದಕ್ಕಿಂತ ಘನಘೋರವಾಗಿತ್ತು ನಾನು ತವ್ರ ಮನೆಗೆ ಹೋಗ್ಬಿಡ್ತೀನಿ ಹಿಂದೆ ಬೇಕಾದಲ್ಲಿಗೆ ಹೋಗು ಇನ್ನು ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಅಂದರು ನೋಡಬೇಕು ಅಂದರು ಇವರಿಗೆ ನನ್ನ ಮುಖ ಕಾಣಿಸೋದು ಬೇಡ ಅಂತ ನನಗೂ ಛಲ ಇತ್ತು ನೋಡಿ ತವ್ರ ಮನೆಗೆ ಹೋಗಿಯೇ ಬಿಟ್ಟೆ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಬಟ್ಟೆ ಬದಲಾಯಿಸಿದ್ನೋ ಇಲ್ವೋ ಅಷ್ಟರೊಳಗೆ ಸವಾರಿ ಅಲ್ಲಿಗೆ ಬಂದುಬಿಡ್ತು ನನಗೂ ಗೊತ್ತು ಇದಲ್ಲ ಎಷ್ಟೋ ಸಲ ನಾನೇ ಅವ್ನಿಗೆ ಹೇಳಿದ್ದೀನಿ ನೀವು ತಪ್ಪು ತಿಳ್ಕೊಳ್ಳದೆ ಇದ್ದರೆ ಆ ಮಾತನ್ನು ನಿಮ್ಮ ಮುಂದೆ ಹೇಳ್ತೀನಿ ಮದುವೆ ಅಂದರೆ ಈ ಪರಿ ಹೆಂಡತಿ ಸರಗಿನ ಅಂಚಿನೊಳಗೆ ಕಟ್ಟಿದ ಕುಂಕುಮದ ಚೀಟಿ ಅನ್ನಿಸ್ಕೊಳ್ಳೋ ಹಾಗಿದ್ರೆ ನನಗೆ ಮದುವೆನೇ ಬೇಡ ಅಂತ ಆದರೂ ಅವ್ರ ಹೆದರಿಕೆ ನನಗಿಲ್ಲ ಆದರೆ ಆ ಬ್ರಾಹ್ಮಣ ನಮ್ಮ ಮನೆ ವಿರ್ಸ ನೋಡಿ ಏನಾದರೂ ಮಾಡಿಕೊಂಡೋ ಏನೋ ಅಂತ ಪಾಪ ಅಂಥ ಪಾಪ ನನ್ನ ಶತ್ರುಗೂ ಬೇಡ ಆದರೂ ನನಗೆ ಹೆದರಿಕೆ ನಾಯಕರ ಬಗ್ಗೆ ಅಂದರೆ ಅವ್ರಿಗೇನಾಗಿದೆ ಅಂಥದ್ದು ರಾತ್ರಿನೇ ಮಾತುಕತೆ ಎಲ್ಲ ಹೋಯ್ತಲ್ಲ ಬೆಳಗ್ಗಿಂದ ನೀವೇ ನೋಡ್ತಿದ್ದೀರಲ್ಲ ನನಗೆ ಏನೋ ಆಗದವ್ರಾಗೆ ಸಮಾಧಾನದಿಂದ ಇದ್ದಾರಲ್ಲ ಸಮಾಧಾನದಿಂದ ಇದ್ದಾರೆ ಅನ್ನೋದೇ ನನ್ನ ಹೆದರಿಕೆ ಇದು ನಮ್ಮ ಪರೀಕ್ಷಾ ಕಾಲ ಯಾಕೆ ಆಗಿರಬಾರ್ದು ಅಂದ್ರೆ ಅದೇ ನಿನ್ನೆ ಬಂದವರು ನಿಜವಾಗ್ಲೂ ಬ್ರಾಹ್ಮಣ ಆಗಿರೋದಿಲ್ಲ ಅಂತ ಅಂದ್ರೆ ಏನು ನಿಮ್ಮ ಸಂಸಾರ ಸುಖ ಕೆಡಿಸೋ ಯಾವುದೋ ಕಿಡಿಗೇಡಿಯ ಕಾಯಕ ಅಂತೀರೇನು ಅಲ್ಲ ಸಾಕ್ಷಾತ್ ಅವನೇ ದೇವರು ಸಾಕ್ಷಾತ್ ಪರಮಾತ್ಮನೇ ಅಂತೀರಾ ಇಂತಿದ್ರೆ ಈ ಪರಿ ಅದೃಶ್ಯ ಆಗೋದಿಕ್ಕೆ ಶಕ್ತಿವಿತ್ತೆ ನಾವೇ ಪಾಪಿಗಳು ಅವ್ನಿಗೇನು ಐಶ್ವರ್ಯ ಕಡಿಮೆ ಅಂತ ಸಾಕ್ಷಾತ್ ನಾನಗಿ ಅವನೇ ಬಂದರೂ ಬಡ್ಡಿಯನ್ನು ಬಿಡೋ ಸದ್ಬುದ್ದೇ ಬರಲಿಲ್ವಲ್ಲ ಅವರಿಗಾದರೂ ಒಳ್ಳೆ ವಿಚಾರ ಬಂದಿತ್ತಲ್ಲ ಬಡ್ಡಿ ಬೇಡ ಸಹಾಯ ಕೊಡೋಣ ಅಂತ ಮನೆ ಯಜಮಾನರ ನಿರ್ಣಯನೇ ನಿರ್ಣಯ ಅಂದ್ಕೊಂಡು ನನ್ನ ತಪ್ಪನ್ನು ಕ್ಷಮಿಸಬಾರ್ದೆ ಯಾರಿಗೇನು ಐಶ್ವರ್ಯ ಕಡಿಮೆ ಅಂದ್ರಲ್ಲ ಯಾರಿಗೇನು ಅಂದಲಿಲ್ಲ ಅವನಿಗೇನು ಕಡಿಮೆ ಎಂದೆ ಕೊಡೋ ಭಕ್ತರದ್ದೇ ತಗೊಳ್ಳೋದಕ್ಕೆ ಅವನಿಗೆ ನಾಲ್ಕು ಕೈ ಸಾಕಾಗದು ಕೊಡೋ ಭಕ್ತರು ಎಲ್ಲರೂ ನನ್ನ ಹಾಗೆ ಪಾಪಿಷ್ಟ್ರಲ್ಲ ಕೊಡೋ ಭಕ್ತರು ಇಲ್ಲ ಕೊಡೋ ಭಕ್ತರು ಕಡಿಮೆ ಇಲ್ಲ ಸರಸ್ವತಿ ಅಕ್ಕ ಈಗ ಸ್ಪಷ್ಟವಾಯಿತು ನಾಯಕರನ್ನು ಹುಡ್ಕೊಂಡು ಬರ್ತೀನಿ ಆ ಬ್ರಾಹ್ಮಣನು ಹುಡುಕೊಂಡು ಬರ್ತೀನಿ ಅಲ್ಲ ಅವರಿಬ್ಬರು ಪತ್ತೇನು ನನಗೆ ಗೊತ್ತು ಬ್ರಾಹ್ಮಣ ಸಾಕ್ಷಾತ್ ಪರಮಾತ್ಮ ಅಂತೆ ಹೇಳಿದ್ರು ಹೇಳ್ತಾರೆ ಅವನನ್ನು ನಾಯಕರನ್ನು ಹುಡ್ಕೊಂಡು ಬಾ ಅಂತ ಹೇಳಲ್ವಾ ನಿನಗೆ ಅವನು ಸಿಕ್ಕಲಿಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ ನಾಯಕರೊಬ್ಬರೇ ಸಿಕ್ಕಿದ್ರು ಎಲ್ಲಿದ್ದಾರೆ ಅಲ್ಲಿ ಒಳಗೆ ಒಬ್ಬರೇ ಇಲ್ಲ ಒಂಜಾಕ್ಷಿ ಇದ್ದಾಳೆ ಅದು ಗೊತ್ತೋ ನನಗೆ ಆಕೆದೇ ಮನೆ ಅಂತ ಇಲ್ಲ ಇಬ್ರೇ ಇದ್ದಾರೆ ಹೋಗು ಆ ಬ್ರಾಹ್ಮಣನ ಹುಡ್ಕೊಂಡು ಬಾ ಇನ್ನೊಮ್ಮೆ ಹೋಗಿ ಎಲ್ಲಾ ಕಡೆ ನೋಡ್ಕೊಂಡು ಬಾ ನೆಲದ ಮೇಲೆ ಕಾಣದೇ ಇದ್ರೆ ನೀರ್ನೊಳಗೆ ಮುಳುಗಿ ಸತ್ತಿದಾನ ನೋಡು ಊರೊಳಗೆ ಕಾಣದೇ ಇದ್ರೆ ಅಡವಿಯೊಳಗೆ ಗಿಡಕ್ಕೆ ಉರ್ಲು ಹಾಕೊಂಡು ಸತ್ತಿದಾನ ನೋಡು ಸತ್ತಿದಾನ ನೋಡು ಅಂದ್ರೆ ಅಲ್ಲ ಆ ಬ್ರಾಹ್ಮಣ ಸಾಯೋದಂದ್ರೇನು ಅವನು ಪರಮಾತ್ಮ ಏಯ್ ಅವನು ಪರಮಾತ್ಮ ಆಗಿದ್ರೆ ಸ್ವರ್ಗದೊಳಗೆ ಕಲ್ಪ ವೃಕ್ಷಕ್ಕೆ ಜೋತ್ ಬಿದ್ದು ಜೀವ ಕೊಟ್ಟಿದಾನ ನೋಡ್ಕೊಂಡ್ ಬಾ ನಡಿ ಹೊರಡು ಕ್ಷಮಿಸಬೇಕು ಸೂತ್ರಧಾರನಾಗಿ ರೌದ್ರ ನಟನ ಪಾತ್ರ ವಹಿಸಬೇಕಾಯ್ತು ಒಂದು ಕ್ಷಣ ಆದರೆ ಮಾಡೋದೇನು ನೀವೇ ನೋಡಿದ್ರಲ್ಲ ಜನ ಎಲ್ಲ ಅಂತಾರೆ ಅಂತ ಅದಕ್ಕೆ ಇವನು ಅಂತಾನಂತೆ ಆ ಬ್ರಾಹ್ಮಣ ಪರಮಾತ್ಮ ಅಂತ ಮಗನ ಮುಂಜಿಗೆ ಹಣ ಎಲ್ಲದ ಪರಮಾತ್ಮನ ಹೆಸರನ್ನ ಕೇಳಿದ್ದೀರಾ ಆದರೆ ಅಷ್ಟಕ್ಕೆ ಬಿಡೋದಿಲ್ಲ ಈ ಜನ ಒಂದು ಕತೆ ಕಟ್ತಾರೆ ಒಮ್ಮೆ ಕತೆ ಕಟ್ಟೋದಕ್ಕೆ ಪ್ರಾರಂಭ ಆಯಿತು ಅದಕ್ಕೆ ತುದಿ ಬುಡ ಕೊನೆ ಯಾವುದೂ ಇರೋಲ್ಲ ಅದಕ್ಕೆ ಅವನನ್ನು ಇಲ್ಲಿಂದ ಹೊರಡಿಸಿದೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇ ಇಲ್ಲ ನೀನು ವನಜಾಕ್ಷಿ ಯಾವ ಪ್ರಶ್ನೆ ಯಾವ ಪ್ರಶ್ನೆ ಎರಡು ಸಲ ಕೇಳಿದ್ನಲ್ಲ ನನ್ನ ಜೀವನದ ಪ್ರಶ್ನೆಯ ಉತ್ತರವೇ ಎದುರಿರುವಾಗ ಬೇರೆ ಎಲ್ಲ ಪ್ರಶ್ನೆಗಳಿಗೂ ನಾನು ನಿರುತ್ತರ ಹೇಳು ಹೇಳು ಜಾಕ್ಷಿ ಇದು ನನ್ನ ಜೀವನದ ಪ್ರಶ್ನೆ ಹೇಳು ಆ ಬ್ರಾಹ್ಮಣ ಇಲ್ಲಿಗೆ ಬಂದಿದ್ದನೇ ಬಂದಿತಾ ಇಲ್ಲಿಗೆ ಬಂದಿತಾ ಹಾ ಹಾ ಜಾಕ್ಷಿ ಅವನು ಇಲ್ಲಿಗೆ ಬಂದಿತಾ ನೀನು ಅವನಿಗೆ ಧನ ಸಹಾಯ ಕೊಟ್ಟೆ ಹೌದಲ್ವೇ ಹೇಳು ಹೇಳು ಈಗ ಬ್ರಾಹ್ಮಣ ಎಲ್ಲಿ ಬ್ರಾಹ್ಮಣ 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 ಯಾವುದೋ ಬ್ರಾಹ್ಮಣಿಗಾಗಿ ಹಂಬಲಿಸೋರ್ಗೆ ನನ್ನ ಮನೇಲಿ ಏನು ಕೆಲಸಾನು ಇದೇನು ನಿನ್ನನ್ನು ನೋಯಿಸಿದ್ರೆ ನೀನು ಕ್ಷಮಿಸು ಬ್ರಾಹ್ಮಣನಲ್ಲಿ ಖಂಡಿತ ಕಾಣುವೆ ಎಂದು ಬಂದೆ ಅದರಿಂದ ನಿನಗೆ ನೋವಾಗಿದ್ರೆ ಇದು ಹೊರಟೆ ಕ್ಷಮಿಸು ಯಾಕೆ ಯಾಕೆ ಕಣ್ಣಲ್ಲಿ ನೀರು ಹೊರಟೆ ಕ್ಷಮಿಸು ಇಷ್ಟು ವರ್ಷಗಳ ಅನನ್ಯ ಸೇವೆಗೆ ಇದೇ ಪ್ರತಿಫಲ ನನ್ನನ್ನು ಬಿಟ್ಟು ಹೊರಡೋರು ನನ್ನಲ್ಲಿ ಕಾಲಿಟ್ಟದಕ್ಕೆ ಕ್ಷಮೆ ಯೋಗ್ಯತೆ ಯೋಗ್ಯತೆ ಅಯೋಗ್ಯತೆ ಎಲ್ಲಿಂದ ತಂದೆ ವನಜಾಕ್ಷಿ ಜಾಕ್ಷಿ ಈಗ ನನ್ನ ಮನಸ್ಸು ಸ್ಥಿರವಿಲ್ಲ ಆ ಬ್ರಾಹ್ಮಣನನ್ನು ಕಾಣುವ ಅವಸರ ಆತುರ ನನಗಿಂತಲೂ ಆ ಬ್ರಾಹ್ಮಣನ ಬಗ್ಗೆ ನಿಮಗೆ ಹೆಚ್ಚು ಆಸ್ತೆ ಅಲ್ವೇ ಅಂದ್ರೆ ಇದೆಂತಹ ಪ್ರಶ್ನೆ ನೀವು ಬ್ರಾಹ್ಮಣನಿಗಾಗಿ ಈಗ ಈಗ ಒಂದು ಗಳಿಗೆಯಿಂದ ಹಂಬಲಿಸ್ತಾ ಇದ್ದೀರಿ ನಾನು ನಾನು ನಿಮಗಾಗಿ ಎಷ್ಟೋ ವರ್ಷಗಳಿಂದ ಹಂಬಲಿಸ್ತಾ ಇದ್ದೇನೆ ಇದು ಅಸಂಬದ್ಧನೇ ನೀನು ಹೇಳಲೇ ಹೇಳಲೇಬೇಕಾಯಿತು ನಾಚಿಕೆ ಬಿಟ್ಟು ಹೇಳುತ್ತೇನೆ ನನಗಾಗಿ ನೀನು ಕಾರಣ ಕಾರಣ ಯಾಕೆ ಏನು ಅಂತ ಹೇಳಿ ಹಾರಾಡುವ ಹಕ್ಕಿಯನ್ನ ಕೇಳಿ ಉಲಿಯುವ ಕೋಗಿಲೆಯನ್ನ ಕೇಳಿ ಸುಳಿದು ಹರಿಯುವ ನದಿಯನ್ನ ಕೇಳಿ ಅಲ್ಲ ಹಕ್ಕಿ ಹಾರುವುದು ಯಾಕೆ ಅಂತ ಅದಕ್ಕೆ ಗೊತ್ತಿಲ್ಲ ಕೋಗಿಲೆ ಉಲಿಯುವುದು ಆದ್ರ ಕಾರಣ ತನಗೇ ಗೊತ್ತಿಲ್ಲ ನದಿ ಹರಿಯುವುದು ಯಾಕೆ ಅಂತ ಹರಿಯದೆ ಹೆಣ್ಣು ಹಂಬಲಿಸುವುದು ಗಂಡಿಗಾಗಿ ಯಾಕೆ ಅಂತಿ ನಾನು ಬ್ರಾಹ್ಮಣನನ್ನು ಹುಡುಕ್ತಾ ಇರೋದು ಅದಕ್ಕಾಗಿ ಕೇಳು ಮಣ್ಣಿಂದ ಕಾಯ ಮಣ್ಣಿಂದ ಎಂದ ಮಣ್ಣಿಂದ ಈ ಕಾಯ ಮಣ್ಣಿಂದ ಮಣ್ಣಿಂದಲೇ ಇಂತಹ ಸರ್ವಾಂಗ ಸುಂದರವಾದ ಕಾಯವನ್ನು ನಿರ್ಮಿಸುವ ನಿರ್ಮಿಸಬಲ್ಲ ಅದ್ವಿತೀಯ ಕಲೆಗಾರ ಯಾರು ಅವನನ್ನು ನೋಡೋಣ ಅನಿಸ್ತು ಇನ್ನೊಂದು ಕಡೆ ಮನುಜ ಶರೀರವಿದು ಮಣ್ಣಿಂದ ಆಗಿದ್ದರೆ ಮನುಜ ಶರೀರ ಇದೇನು ಸುಖ ಎನಿಸಿತು ಜನನ ಮರಣ ಮಲಕೂಪದಲ್ಲಿದ್ದು ಅನುಭವಿಸುವುದಿದೇನು ಸುಖ ಎನಿಸಿತು ದಿನ ದಿನ ಹಸಿ ತೃಷೆ ಘನ ಘನ ರೋಗದೊಳು ಅನುಭವಿಸುವುದು ಇದೇನು ಸುಖ ಎನಿಸಿತು ನೆನೆಯಲು ನಿತ್ಯ ನಿರ್ಗುಳ್ಳೇನು ತಿಪ್ಪ ತನು ಈ ತನು ಮಲಭಾಂಡವನ ಜಾಕ್ಷಿ ಮಲಭಾಂಡ ಇದು ಏನು ಸುಖ ಏನು ಸುಖ ನನಗೆ ಗೊತ್ತು ಆ ಮನೆಯಲ್ಲಿ ನಿಮ್ಗೆ ಏನು ಸುಖ ಇಲ್ಲ ಅಂತ ನನಗೆ ಗೊತ್ತು ನಿನ್ನೆ ಸಾಯಂಕಾಲ ನಡೆದದ್ದು ಗೊತ್ತು ನಿಮಗಾಗಿ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಆ ಬ್ರಾಹ್ಮಣನ ಕರೆಸಿ ಅವನಿಗೆ ಬೇಕಿದ್ದುದಕ್ಕಿಂತ ಧಾರಾಳವಾಗಿ ಧನ ಸಹಾಯ ಕೊಟ್ಟ ಧನ ಸಹಾಯ ಕೊಟ್ಟಿಯ ಧಾರಾಳವಾಗಿ ಧಾರಾಳವಾಗಿ ಧನ ಒಂದೇ ಯಾಕೆ ನಿಮ್ಗೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧಾಕ್ಷಿ ಹಾಗಿದ್ರೆ ನಾನು ನಾನು ಹೋಗೋದಕ್ಕೆ ಅನು ಮಾಡಿಕೊಡು ನನ್ನ ಮನಸ್ಸು ತುಪ್ತುವಾಯ್ತು ನನ್ನ ಸಕಲೆ ಇಚ್ಛೆಗಳು ಸಂಪೂರ್ಣವಾದವು ಆದರೆ ನನ್ನ ಮನಸ್ಸು ನನ್ನ ಸಕಲ ಇಚ್ಛೆ ನಿನಗೆ ಯಾವ ಕೊರತೆ ಇದೆ ನಿಮ್ಮ ಸೇವೆ ಮಾಡಬೇಕೆಂಬುದು ಹಾ ಹಾಗಿದ್ರೆ ನಡೆ ನನ್ನ ಜೊತೆ ಎಲ್ಲಿಗೆ ಆ ಮನೆಯಲ್ಲಿ ಏನ್ ಸುಖ ಇದೆ ನಿಮ್ಗೆ ಈ ಮನೇಲಿ ಏನ್ ಕೊರತೆ ಇದೆ ಅಲ್ಲಲ್ಲ ನನ್ನ ಜೊತೆ ಅಂದ್ರ ಸಂಚಾರದ ಕಡೆಯಿಂದ ಯಾರಿಗೆ ಹೆದರೋದು ಅಂತ ನಾವು ಊರ್ ಬಿಡಬೇಕು ಉತ್ತಮರು ಜನರ ನಡತೆ ನೋಡಿದರೆ ಯಾರಿಗೆ ಯಾರ ಹೆದರಿಕೆ ಉತ್ತಮರು ಜನರ ನಡತೆ ಹುಚ್ಚಿ ಅದಕ್ಕಾಗಿಯೇ ನನ್ನ ಸಂಚಾರ ಉತ್ತಮ ಸ್ತ್ರೀ ಎಳಬಿಟ್ಟು ತನ್ನ ವೃತ್ತಿಗಳನ್ನೆಲ್ಲ ಸು ಕೊಟ್ಟು ಮತ್ತರೊಳಗೆ ಕೂಡಿ ಕೆಟ್ಟು ಇರುವ ಉತ್ತಮರೆಂಬರು ಇಂತಹ ಉತ್ತಮರ ಆದರ್ಶ ಅನುಕರಣ ಎಂಜಲಿಗಿಂತಲೂ ಹೊಲಸು ಈ ಜನರ ನಡತೆ ಕೇಳಿರಯಾ ಕೇಳಿ ಎಂದು ಜಗತ್ತಿಗೆ ಸಾರಲು ನನ್ನ ಸಂಚಾರ ನಡೆ ಅಂದರೆ ನೀವು ಮನೆ ಬಿಡೋದು ಅಂದ್ರೆ ಉತ್ತಮ ಸ್ತ್ರೀಯಳನ್ನು ಬಿಟ್ಟಂತೆ ನಿಮ್ಮ ಸಂಗೀತ ನಿಮ್ಮ ರಸಿಕತೆ ನೀವು ನನಗೆ ಕಲಿಸಿಕೊಟ್ಟದ್ದು ಎಂದರೆ ನಿಮ್ಮ ವೃತ್ತಿಗಳನ್ನೆಲ್ಲ ಸೂಳೆಗೆ ಕೊಟ್ಟಂತೆ ಮನಪೂರ್ವಕವಾಗಿ ನಿಮ್ಮನ್ನು ಮೆಚ್ಚಿ ನಾನು ನಾನು ಸೂಳೆ ಅಲ್ಲ ಅಲ್ಲ ನನ್ನ ನೀನು ಮೆಚ್ಚಿದ್ದು ಈ ಶರೀರವನ್ನ ಇಂದಿನ ಈ ಶರೀರವನ್ನ ಇದೇ ಶರೀರದಲ್ಲಿ ಕಾಲು ಜವಗೊಂದುತ್ತೆ ಕಣ್ಣುಗಳು ಹಿಂಗು ಹೋಗುತ್ತೆ ಯವ್ವನ ಕಳೆದು ಜರ ಬರುತ್ತೆ ಆಗ ನೀನು ಜರೆದು ಓಕರಿಸ್ತೀಯ ಬೇಡ ಈ ಶರೀರದ ಭ್ರಾಂತಿ ಬೇಡ ಅವನ ಜಾಕ್ಷಿ ಬೇಡ ನಿಮಗೆ ಬೇಡಾದದ್ದು ನನ್ನ ಈ ಶರೀರದ ಭ್ರಾಂತಿ ನಿಮ್ಮಂಥ ರಸಿಕರಿಗೆ ಯಾವಾಗಲೂ ನಾನು ಹೀಗೆ ರಸವೊತ್ತಾದ ಆಹುತಿಯಾಗಿರಬೇಕು ಅಂತ ಭ್ರಾಂತಿ ನಾಳೆ ನಾಳೆ ಈ ಕಾಂತೆಯ ಕಾಂತಿ ಕುಗ್ಗಿತ್ತಲ್ಲೋನೋ ಹೆದರಿಕೆ ನಿಮಗೆ ನಮ್ಮ ಹಣೆ ಬರಹನೇ ಇದು ಆ ಬಲೆಯರು ಅನ್ನೋದಕ್ಕೆ ಆಟದ ಒಡವೆಗಳು ನಾವು ತಮ್ಮ ಇಷ್ಟ ಇದ್ದಾಗ ನಮ್ಮ ಬಳಕೆ ತಾವು ಬಿಸಾಡಿದಕ್ಕೆ ನಾವು ಮುರಿದು ಬಿದ್ದರೆ ನಮ್ಮ ಮುಕ್ತಾಯ ನಾಚಿಕೆ ನಾಚಿಕೆ ಆಗಬೇಕು ಅಬಲೆ ಅದಕ್ಕೆ ಹೇಳಿದೆ ನಿನ್ನ ಬಲ ನಿಮಗೆ ಗೊತ್ತಿಲ್ಲ ಅಂತ ಒಂದು ವೇಳೆ ಈಗ ನಿನ್ನ ಸುಳ್ಳು ಸುಳ್ಳಾಗಿ ನನ್ನ ವಿರುದ್ಧ ಕೂಕೊಂಡ್ರೆ ಹೌದು ಏನ್ ಮಾಡ್ತೀರಿ ನಾನು ಕೂಕೊಂಡ್ರೆ ಮಾಡೋದೇನು ಮೂರನೇವನು ಒಬ್ಬನಿದ್ದಾನಲ್ಲ ಅವನು ಸಾಕ್ಷ್ಯ ಕೊಡ್ತೀನಿ ಮೂರನೇವರು ಯಾರು ಯಾರನ್ನ ಎಲ್ಲಿ ಅಡಗಿಸಿಟ್ಟಿರಿ ನಾನು ಇಟ್ಟಿಲ್ಲ ಅವನು ಅಡಗಿಲ್ಲ ಇಲ್ಲಿಯೇ ಇದ್ದಾನೆ ಯಾರು ಎಲ್ಲಿ ಪುರಂದರ ಬಿಠಲ ಯಾವ ಸ್ಥಳ ಅಂದಿರಿ ಯಾವ ಸ್ಥಳ ಅಲ್ಲ ಪುರಂದರ ಬಿಠಲ ಅಂದೆ ಇದೆಂತ ಹೆಸರು ನನಗೂ ಗೊತ್ತಿರಲಿಲ್ಲ ಬಿಂದು ಪರಿಚಯ ಮಾಡಿಕೊಟ್ಟ ಆ ನಿಮ್ಮ ಪುರಂದರ ಬಿಠಲನ ಸಾಕ್ಷ್ಯ ಏನು ನಾನು ಕೂಕೊಂಡ್ರೆ ಹಾ ಬೇರೆ ಸಾಕ್ಷ್ಯ ಏನು ಮಣ್ಣಿಂದ ಈ ಈ ಮನವೆಲ್ಲ ಅಂತ ಅಂತ ಮಲಿನವೆಲ್ಲ ಇನ್ನು ಅದನ್ನೇ ನಡೆಸ್ತಾ ಇದೀಯಾ ನಿಮ್ಮ ಗೆಳೆಯರಿಗೆ ಹುಚ್ಚು ಹಿಡಿದಿದೆ ಏನಂದೆ ನನ್ನ ಕೂಡ ಸಂಚಾರಕ್ಕೆ ನಡಿ ಅಂದ್ರು ವನಜಾಕ್ಷಿ ವನಜಾಕ್ಷಿ ಇದೆಂಥ ಮಾತು ನಾನು ಬಲ ಪ್ರಯೋಗ ಮಾಡಿದರೆ ಏನು ಮಾಡ್ತೀಯ ಅಂದ್ರು ಏನೋ ಇದು ಶೀನಪ್ಪ ಅದಕ್ಕೆ ಹೇಳದ್ನಲ್ಲ ಅವ್ರಿಗೆ ಹುಚ್ಚು ಹಿಡಿದಿದೆ ತಿಳಿದಿರಲಿಲ್ಲ ನನಗೇನಾಗಿದೆ ಅಂತ ನನಗೆ ತಿಳಿದಿರಲಿಲ್ಲ ಈಗ ತಿಳಿತಾ ಇದೆ ನಿಜವಾಗಿ ನಿಜವಾಗಿ ನನಗೆ ಹುಚ್ಚು ಹಿಡಿದಿದೆ ಹಾ ಬಂದು ಬಳಗದವರೊಡನೆ ಉದಾಸೀನವಾಗಿ ಬಾಳುವ ಹುಚ್ಚು ಹಿಡಿದಿದೆ ಬಿಂದು ಬಿಂದು ಮಾಧವ ತಂದೆ ಪುರಂದರಲ್ಲಿ ವಿಠಲನ ನೆನೆದು ಕುಣಿದು ಆಡುವ ಹುಚ್ಚು ಹಿಡಿದಿದೆ ನನಗೆ ಹುಚ್ಚು ಹಿಡಿದಿದೆ ನನಗೆ ಹುಚ್ಚು ಹಿಡಿದಿದೆ ನನಗೆ ಅವಯ್ಯ ನಾಳೆ ಪಂಡರಪುರಕ್ಕೆ ಹೊರಡೋದು ಅಂತ ಪುರಂದರದಾಸ ಅಪ್ಪನೇ ಆಗಿದೆ ಓ ನಿಮಗೆ ನನ್ನ ಕತೆ ಹೇಳೋ ಬರದಲ್ಲಿ ಮುಖ್ಯ ಮಾತನೇ ಮರೆತಿದ್ದೆ ಪಂಪಾ ಕ್ಷೇತ್ರಕ್ಕೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಅಲ್ಲಿ ಒಂದು ದಿನ ವ್ಯಾಸರಾಯರು ನಮ್ಮ ನಾಯಕರ ಕೆಲವು ಕೃತಿಗಳನ್ನು ಕೇಳಿ ಕೊನೆಗೆ ಬರೋ ಪುರಂದರ ವಿಠಲ ಅನ್ನೋ ಕಾರಣಕ್ಕಾಗಿ ನಾಯಕರಿಗೆ ಪುರಂದರದಾಸ ಅನ್ನೋ ಹೆಸರನ್ನು ಕೊಟ್ರಂತೆ ಆವತ್ತು ನಮ್ಮ ಬಿಂದು ಮಾಧವ ಅವರಿಗೆ ಎಂಥ ಉಬ್ಬು ಅಂತೀರಿ ಅದಕ್ಕೆ ನಮ್ಮ ದಾಸರು ಹೇಗೆ ಹೇಳಿದ್ರು ಆ ಕಡೆ ಉಬ್ಬುಬ್ಬಿ ಕುಣಿತಾನೆ ಬಿಂದು ಮಾಧವ ಈ ಕಡೆ ದಾಸರು ತಾಳ ಹಿಡೀತಾ ಹೇಳ್ತಾ ಇದ್ದಾರೆ ಹೊಡಿ ನಗಾರಿ ಮೇಲೆ ಕೈಯ ಬಿಂದು ಹೊಡಿ ನಗಾರಿ ಮೇಲೆ ಕೈಯ ಘಡ ಘಡ ಹೊಡಿ ನಗಾರಿ ಮೇಲೆ ಕೈಯ ಈ ಪೃಥ್ವಿಯೊಳು ವ್ಯಾಪಕ ನಾಗಿಹ ಶ್ರೀಪತಿ ಪುರಂದರ ವಿಠಲನೇ ಪರನೆಂದು ಹೊಡಿ ಬಿಂದು ಹೊಡಿ ನಗಾರಿ ಮೇಲೆ ಕೈಯ ಅಂತ ಪರ ಕುಮಾಡದೆ ಪರಾಮರಿಸಿ ಎನ್ನ ಅಪರಾಧಗಳ ಕ್ಷಮಿಸೋ ಧರಾರಮಣ ಪಣಿ ಧರಾಧರಾರ್ಚಿತ ಸುರಾಧಿಪತಿ ವಿಧಿ ವಂದಿತ ಅಪರಾಧಗಳ ಕ್ಷಮಿಸೋ ಎನ್ನಗ ಅಪರಾಧಗಳ ಕ್ಷಮಿಸೋ ಅಪರಾಧ ಯಾವ ಅಪರಾಧ ಅಪರಾಧ ಗುರುಗಳದು ಹೀಗೆ ಪರಾಕ್ ಮಾಡುವವರೇ ಇಲ್ವೇ ಓಹೋ ಇಷ್ಟು ದಿನ ಕಳೆದರೂ ಈಕೆಗೆ ಕ್ಷಮೆ ಅನ್ನೋದು ಬರಲೇ ಇಲ್ವೇನು ಆ ದಿನ ಈಗಲೇ ಉಪಾಯ ಹೂಡ್ತೀನಿ ಅಂತ ಹೋಗಿದ್ಲಲ್ವೇ ಅಂದ್ರಿಂದ ಒಂದೇ ಸಮನೆ ದೇವಸ್ಥಾನದ ಅರ್ಚಕರ ಜೊತೆ ಗುಜುಗುಜು ಮಾಡ್ತಾ ಇದ್ಲು ಈಗ ಇಬ್ಬರೂ ಮಾತಾಡ್ತಾ ಇದ್ದಾರೆ ಇದೇ ಇರಬೇಕು ಅಪಮಾನದ ಕಾರಸ್ಥಾನ ನೋಡೋಣ ದಯಮಾಡಿ ನಾನು ಕೇಳೋ ಹಾಗೆ ಮಾಡಬೇಡಿ ಅರ್ಚಕರೇ ಮುಂದಿನ ಜನದಲ್ಲಾದರೂ ನೀನು ಪವಿತ್ರ ಕುಲದಲ್ಲಿ ಹುಟ್ಟಬೇಕಾಗಿದ್ದರೆ ಇದೊಂದು ಕೆಲಸ ಮಾಡು ನೋಡಿದೆಯಲ್ಲ ಅವನ ಅಹಂಕಾರನ ತಾನೊಬ್ಬನೇ ಭಕ್ತ ಅನ್ನೋ ಹಾಗೆ ವ್ಯವಹರಿಸ್ತಾನೆ ಅವರು ಅಂತಹ ಭಕ್ತರೇನು ನಿಜಾನೇ ಏನಂದೆ ಅವನು ಭಕ್ತನೇ ತಲೆಮಾರುಗಳಿಂದ ನಾವಿದ್ದೀವಿ ಇಲ್ಲಿ ಅರ್ಚಕರಾಗಿ ನಮಗೆ ಗೊತ್ತು ಆ ದೇವರು ಅಂದರೆ ಎಂಥ ಕಲ್ಲಿನ ಮೂರ್ತಿ ಅಂತ ಇವ ಭಕ್ತ ಅಂತೆ ಆ ದೇವರನ್ನು ಮಾತಾಡಿಸ್ತಾನಂತೆ ಅಲ್ಲ ನಿನ್ನಂತಹ ನಿಷ್ಕಪ್ ಹೃದಯದ ಹೆಂಗಸರು ಅಂದ್ರೆ ಏನು ನಿನ್ನನ್ನು ಈ ರೀತಿ ತುಚ್ಛವಾಗಿ ಕಾಣೋದು ಅಹಂಕಾರ ಅಲ್ವೇ ನನಗೆ ಮತ್ತೇನು ಆದ್ರೆ ಸಾಕು ಅಷ್ಟೇ ಮರೆಯದಂತ ಅಪಮಾನ ಮಾಡಿಸ್ತೀನಿ ನಾನು ಅದಕ್ಕೆ ಹೇಳಿದೆ ಇದು ನಿಷ್ಠಿ ಹೇಳ್ಬಿಡು ಅಂತ ಅದು ಹೇಳೋ ನನ್ಗೆ ಹೆದರಿಕೆ ಆಗುತ್ತೇನೋ ಅಂತ ಹೆದರಿಕೆ ಆಗುವಂಥದ್ದು ಏನಿದೆ ಇದರಲ್ಲಿ ಕಡಗ ಕೊಟ್ಟವ ಪುರದರ್ ದಾಸ ನನ್ನ ಮನೆಗೆ ಬಂದು ತನ್ನದೆ ಅಂತ ಕೊಟ್ಟ ನೀನು ಹೇಳಿದ್ರು ಸಾಕು ನಿಜವಾಗಿ ಆ ಕಡ್ಗ ಏನಾಗಿರುತ್ತೆ ಆಗ ಆ ಕಡಗ ನನಗೆ ಕೊಟ್ಟರು ಅಂತ ಹೇಳಿದ್ರೆ ಕಡಗ ನನ್ನ ಹತ್ರ ಇರ್ಲಿಲ್ಲ ಅಂದ್ರೆ ನಾನು ಸುಳ್ಳು ಹೇಳ್ದಂಗ್ ಆಯ್ತಲ್ಲ ಕೊನೆಗೆ ನಾನೇ ಕಳು ಅಂತ ತಿರುಗ ಬಿದ್ರೆ ಆಗಿರೋದಿಲ್ಲ ಅಂತ ಹೇಳಿಲ್ವೆ ಅಂದ್ರೆ ಎಲ್ಲಿರುತ್ತೆ ಆ ಕಡಗ ಓ ಎಲ್ಲಿ 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 ನಾನೇನು ನಿನ್ನ ಸೌಂದರ್ಯಕ್ಕೆ ಮರಳಾಗಿ ಕೊಡ್ತೀನಿ ಅಂತ ಏನು ಅಲ್ಲಿ ಎಲ್ಲಿರುತ್ತೋ ಅಲ್ಲಿಯೇ ಇರ್ತದೆ ಅಂತ ಎಲ್ಲಿ ಅಲ್ಲಿ ಆ ದೇವರಲ್ಲಿ ಕಾಣದ ಕಾಣದಾಗೆ ಮುಚ್ಚಿರೋದು ಆಮೇಲೆ ಮಾಡ್ತಾರೆ ಕಂಬಕ್ಕೆ ಕಟ್ಟಿ ಕೊರಡೆಯಿಂದ ಹೊಡಿತಾರೆ ಚೆನ್ನಾಗಿ ಅಯ್ಯೋ ಬೇಡ ಹಾಗಿದ್ರೆ ಇಲ್ಲ ನಾನು ನೀನು ಹೇಳದಿದ್ರೆ ನಾನು ಹೇಳ್ತೀನಿ ನೀನೇ ಆ ಕಡುವು ಮಾಡಿದೆ ಅಂತ ಅಲ್ಲದೆ ಅದನ್ನು ತೆಗೆದು ಇಟ್ಬಿಡ್ತೀನಿ ನೋಡು ಅಯ್ಯೋ ಯಾಕೆ ಹಿಂಸೆ ನಾನು ಇಲ್ಲಿ ಕೇಳಿ ದಯವಿಟ್ಟು ನೀನ್ ಆಳೋದು ಒಂದು ಕೇಳಿ ನಿನ್ನ ರಮಿಸ್ಲಿಕ್ಕೆ ನೀನೇ ನನ್ನ ಒಲವಿನ ರಾಣಿ ಅಲ್ಲ ಬೇಕಾದ್ರೆ ಅವನ ಹೆಸರು ಹೇಳೋ ಇಲ್ಲದಿದ್ರೆ ನಿನ್ನ ಹೆಸರನ್ನ ನಾನೇ ಹೇಳ್ತೀನಿ ಈ ಹೊತ್ತು ಅದೆಲ್ಲ ಮುಗಿಬೇಕು ಬೇಡಿ ನಿಮ್ದು ಅಮ್ಮಯ್ಯ ನನ್ಗೆ ಯಾವುದು ಬೇಡ ಇಲ್ಲಿ ಕೇಳಿ ಕೇಳಿ ದಯವಿಟ್ಟು ಕೇಳಿ ಏನಾಯ್ತು ಎಲ್ಲಿ ಧೈರ್ಯದಿಂದ ಹೇಳೋ ಸ್ಪಷ್ಟವಾಗಿ ಹೇಳೋ ಹೇಳುವ ಗುರುಗಳನ್ನ ದೇವಸ್ಥಾನದಲ್ಲಿ ಕಂಬಕ್ಕೆ ಬಿದ್ದಿದ್ದಾರೆ ಕಳಿವಿನ ಸುಳ್ಳು ಆರೋಪ ಹೊರಿಸಿದ್ದಾರೆ ಕೋರ್ಟ್ ನಿಂದ ಹೊಡಿತಾರಂತೆ ಬೇಗ ಬಾ ಬಾಬಯ ಬೇಗ ಬಾ ನನ್ನ ಕಂಬಕ್ ಕಟ್ಟಿ ವಿಠಲ ಪುರಂದರ ವಿಠಲ ಎನ್ನ ಪೆಸರ ಮಾಡಿ ಸುಳೆಗೆ ಕಂಕಣವನ್ನು ನೀನ್ ಇತ್ತ ನಿಜ ರೂಪದಿ ಎನ್ನ ಪಿಡಿಸಿ ಪರಮ ಭಂಡನ ಮಾಡಿ ನಿನ್ನ ಮುಯ್ಯಕ್ಕೆ ಮುಯ್ಯ ತಿರಿಸಿಕೊಂಡಯ್ಯ ಪುರಂದರ ವಿಠಲ ವಿಠಲ ಸಾಕು ಸಾಕು ಬೇಡ ಅಯ್ಯೋ ಬೇಡ ಅದು ಹಿರಿಯ ಅರ್ಚಕನನ್ನ ಆ ಕಡಗ ಅಲ್ಲಿಯೇ ಇದೆ ಮೂರ್ತಿಯ ಮೈ ಮೇಲೆ ಇದೆ ವೇಷದ ಮರೆಯಲ್ಲಿದೆ ಯಾರು ಯಾರು ಕೊಟ್ಟಿಲ್ಲ ಅರ್ಚಕನ್ ಹಿಡಿರಿ ಅದು ಕಳವಾಗಿಲ್ಲ ಕಳೆದ ನಿನ್ನ ಕಡಗ ಕೈಯಲ್ಲೇ ಹುಡುಕಿದೆ ಕಳವಿಗೆ ಕಳವು ಮುಟ್ಟಿದೆ ಪಂಡರಿ ಮುಯ್ಯಕ್ಕೆ ಮುಯ್ಯ ತೀರಿದೆ ಪಂಡರಿ ರಾಯ ನೋವಿಲಿ ನಲಿವ ತೋರಿತೆ ನಲಿವ ಒಬ್ಬರಿಂದೊಬ್ರಿಗೆ ಅದು ನೋವನ್ನ ಇಬ್ರು ನಲಿವನ್ನಾಗಿ ಮಾಡ್ಕೊಂಡ್ ಬಿಟ್ರಲ್ಲ ಮಾಡ್ಕೊಂಡ್ರು ಇದು ಇದು ಜೀವನ ನಾಟಕ ಇದೇ ಜೀವನ ನಾಟಕ